ಕಾಂಗ್ರೆಸ್ ವರಿಷ್ಠರಿಗೆ ತೀವ್ರ ತಲೆಬಿಸಿಯಾಗಿದ್ದ ಕೊಳ್ಳೇಗಾಲ ವಿಧಾನಸಭೆ ಕ್ಷೇತ್ರದ ಟಿಕೆಟ್ ವಿಚಾರ ಕೊನೆಗೆ ಮಾಜಿ ಶಾಸಕ ಆರ್ ಕೃಷ್ಣಮೂರ್ತಿ ಅವರಿಗೆ ಟಿಕೆಟ್ ಘೋಷಣೆ ಮೂಲಕ ಗೊಂದಲಕ್ಕೆ ತೆರೆ ಬಿದ್ದಿದೆ ಎಸ್ ಕೊಳ್ಳೇಗಾಲ ಕ್ಷೇತ್ರದ ಕಾಂಗ್ರೆಸ್ ಟಿಕೆಟ್ ಗಾಗಿ ಮೂವರು ಮಾಜಿ ಶಾಸಕರು ಅರ್ಜಿಗಳನ್ನು ಸಲ್ಲಿಸಿದ್ರು ಈ ಪೈಕಿ ವರಿಷ್ಠರು ಆರ್ ಕೃಷ್ಣಮೂರ್ತಿ ಅವರಿಗೆ ಎರಡನೇ ಬಾರಿ ಮಣೆ ಹಾಕಿದ್ದಾರೆ ಎರಡ್ ಸಾವಿರದ ಹದಿನೆಂಟರ ಚುನಾವಣೆಯಲ್ಲಿ ಹಾಲಿ ಶಾಸಕರಾಗಿದ್ದ ಜಯಣ್ಣ ಹಾಗೂ ಮಾಜಿ ಶಾಸಕ ಬಾಲರಾಜ್ ಅವರಿಗೆ ಸಮಾಧಾನ ಪಡಿಸಲಾಗಿತ್ತು ಈ ಬಾರಿಯೂ ಎಆರ್ಕೆ ಅವರಿಗೆ ಕಾಂಗ್ರೆಸ್ ಹೈಕಮಾಂಡ್ ಮಣೆ ಹಾಕಿದ್ದು ಮತ್ತೆ ಜಯಣ್ಣ ಮತ್ತು ಬಾಲರಾಜ್ ಅವರಿಗೆ ಉತ್ತಮ ಸ್ಥಾನಮಾನ ನೀಡುವ ಭರವಸೆ ನೀಡಿ ಸಮಾಧಾನ ಮಾಡಲಾಗಿದೆ ಎನ್ನಲಾಗಿದೆ ಇನ್ನು ಟಿಕೆಟ್ ಕನ್ಫರ್ಮ್ ಆದ ಬಳಿಕ ಎಆರ್ ಕೃಷ್ಣಮೂರ್ತಿ ಕೊಳ್ಳೇಗಾಲ ನಗರಕ್ಕೆ ಆಗಮಿಸಿ ನಗರದ ಅಂಬೇಡ್ಕರ್ ಪ್ರತಿಮೆಗೆ ಮಾಲಾರ್ಪಣೆಯನ್ನ ಮಾಡಿದರು ಈ ವೇಳೆ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಸ್ಟ್ಯಾಚು ಸರ್ಕಲ್ನಲ್ಲಿ ಕಾಂಗ್ರೆಸ್ನ ಮುಖಂಡರು ಹಾಗೂ ಕಾರ್ಯಕರ್ತರು ಅಪಾರ ಸಂಖ್ಯೆಯಲ್ಲಿ ಸೇರಿ ಅಭ್ಯರ್ಥಿ ಆರ್ ಕೃಷ್ಣಮೂರ್ತಿ ಅವರಿಗೆ ಅದ್ಧೂರಿಯಾದ ಸ್ವಾಗತವನ್ನು ಕೋರಿದರು ಈ ಮೂಲಕ ಕಾಂಗ್ರೆಸ್ ಚುನಾವಣಾ ರಣಕಹಳೆಯನ್ನು ಮೊಳಗಿಸಿದೆ ಇನ್ನು ಜಿಎನ್ ನಂಜುಂಡಸ್ವಾಮಿ ಸೇರಿದಂತೆ ನಾಲ್ವರು ಮಾಜಿ ಶಾಸಕರ ಬಲ ಇದೀಗ ಕಾಂಗ್ರೆಸ್ ಪಕ್ಷದಲ್ಲಿದ್ದು ಇದು ಅಭ್ಯರ್ಥಿ ಆರ್ ಕೃಷ್ಣಮೂರ್ತಿ ಅವರಿಗೆ ಯಾವ ರೀತಿ ವರದಾನವಾಗಲಿದೆ ಎಂಬುದನ್ನು ಕಾದು ನೋಡಬೇಕು ಪಕ್ಷದ ವರ್ಚಸ್ಸಿನ ಜೊತೆಗೆ ವ್ಯಕ್ತಿತ್ವವಾದಂತಹ ವರ್ಚಸ್ಸನ್ನು ಹೊಂದಿರತಕ್ಕಂತ ಎದುರಾಳಿಯ ಅಭ್ಯರ್ಥಿನ ಸೋಲಿಸುವಂತ ವ್ಯಕ್ತಿತ್ವ ಉಳ್ಳಂಥವ್ರು ಯಾರು ಇದ್ರೆ ಅಂತಂದರೆ ಅದು ಕೃಷ್ಣಮೂರ್ತಿ ಅವರಿಗೆ ಅಂತಕ್ಕಂಥ ಒಂದು ಅಭಿಪ್ರಾಯವನ್ನು ಅಲ್ಲಿ ಚರ್ಚೆ ಮಾಡಿದ ನಂತರ ಅಭ್ಯರ್ಥಿ ಆಯ್ಕೆ ವಿಚಾರದಲ್ಲಿ ಬಹಳ ಕೂಲಂಕುಷವಾಗಿ ಪರಿಶೀಲಿಸಿ ನನ್ನ ಜೊತೆ ಮಾನ್ಯ ಜಯಣ್ಣವರು ಕೂಡ ಹಿರಿಯ ಮಾಜಿ ಶಾಸಕರು ನನ್ನ ಜೊತೆ ಕೂಡಿ ಇನ್ನೂ ಎಸ್ ಭಾರರಾಜರವರು ಮತ್ತು ಮೊನ್ನೆ ಮೊನ್ನೆ ಸೇರಿದಂಥ ಮಾನ್ಯ ಮಾಜಿ ಶಾಸಕ ಬಿ ಎನ್ ನಂಜುಂಡಸ್ವಾಮಿಯವರು ಹೀಗೆ ನಾವೆಲ್ಲರೂ ಕೂಡ ಈ ಒಂದು ಚುನಾವಣೆಯ ಪ್ರಕ್ರಿಯೆಯಲ್ಲಿ ಅವಕಾಶವನ್ನು ಕಲ್ಪಿಸ್ಕೊಡ್ಬೇಕು ಅಂತೇಳಿ ನಾವು ಅಧಿಕೃತವಾಗಿ ನಾವು ಮೂರು ಜನ ಅರ್ಜಿಯನ್ನು ಸಲ್ಲಿಸಿದ್ವಿ ಆ ಪ್ರಯುಕ್ತ ನಮ್ಮ ರಾಜ್ಯದ ಅಧ್ಯಕ್ಷರು ಅವರ ವರದಿಯನ್ನು ರಾಷ್ಟ್ರ ನಮ್ಮ ಪಕ್ಷದ ಅಧ್ಯಕ್ಷರಿಗೆ ಮಂಡಿಸುವ ಮುಖಾಂತರ ವಿಷಯವನ್ನು ಕೂಲಂಕುಷವಾಗಿ ಚರ್ಚಿಸಿ ತೀರ್ಮಾನವನ್ನು ಕೈಗೊಂಡು ಇವತ್ತು ನನ್ನನ್ನು ಆರ್ ಕೃಷ್ಣಮೂರ್ತಿ ಆದ ನನ್ನನ್ನು ಇವತ್ತು ಕಾಂಗ್ರೆಸ್ ಪಕ್ಷದ ಅಧಿಕೃತ ಅಭ್ಯರ್ಥಿಯಾಗಿ ಸ್ಪರ್ಧಿಸುವಂಥ ಅವಕಾಶವನ್ನು ಕಲ್ಪಿಸ್ಕೊಟ್ಟಿದ್ದಾರೆ